ಕುಂದಗೋಳ ಹೆಲಿಪ್ಯಾಡ್ ನಿಂದ ಗಾಳಿ ಮಾರಮ್ಮ ದೇಗುಲದವರೆಗೂ ಕೂಡ ರೋಡ್ ಶೋ ಇರುತ್ತೆ ರೋಡ್ ಶೋ ಮಧ್ಯದಲ್ಲಿ ಬಿಜೆಪಿ ವಿಜಯ ಸಂಕಲ್ಪ ಅಭಿಯಾನಕ್ಕೂ ಕೂಡ ಚಾಲನೆಯನ್ನ ಕೊಡ್ತಾರೆ ಗೋಡೆ ಬರಹ ಅಭಿಯಾನಕ್ಕೂ ಕೂಡ ಆ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಚಾಲನೆಯನ್ನ ಕೊಡ್ತಾರೆ ಕುಂದಗೋಳ ಹೆಲಿಪ್ಯಾಡ್ನಿಂದ ಗಾಳಿ ಮಾರಮ್ಮ ದೇಗುಲದವರೆಗೂ ಕೂಡ ರೋಡ್ ಶೋ ಇರುತ್ತೆ ಒಂದು ಗಮನಿಸಬೇಕು ಕಳೆದ ಬಾರಿ ಮೋದಿ ಅವ್ರು ಬಂದಾಗ ನಗರ ಪ್ರದೇಶವನ್ನ ಟಾರ್ಗೆಟ್ ಮಾಡಿದರು ಕಾನ್ಸಂಟ್ರೇಟ್ ಮಾಡಿದರು ಈ ಸಲ ಅಮಿತ್ ಶಾ ಅವರು ಬಂದು ಗ್ರಾಮೀಣ ಪ್ರದೇಶಗಳ ಕಡೆ ಗಮನವನ್ನ ಹರಿಸ್ತಾ ಇದ್ದಾರೆ ಒತ್ತು ಕೊಡ್ತಾ ಇದ್ದಾರೆ ಎಲ್ಲವೂ ಕೂಡ ಚುನಾವಣಾ ಸ್ಟ್ರಾಟಜಿ ಇದಕ್ಕೋಸ್ಕರ ಇಡೀ ಹುಬ್ಬಳ್ಳಿ ಇದೀಗ ರೆಡಿ ಆಗಿರುವಂತದನ್ನ ಗಮನಿಸ್ತಾ ಇದ್ರಿ ಎಲ್ಲೆಲ್ಲೂ ಕೂಡ ಕೇಸರಿಯ ಬಾವುಟಗಳು ಪಿಯ ಬಾವುಟ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅಮಿತ್ ಶಾ ಅವರಲ್ಲಿಗೆ ರೀಚ್ ಆಗ್ತಾರೆ ಕುಂದಗೋಳ ಹೆಲಿಪ್ಯಾಡ್ ನಿಂದ ಗಾಳಿ ಮಾರಮ್ಮ ದೇಗುಲದವರೆಗೂ ಕೂಡ ಸುಮಾರು ಒಂದೂವರೆ ಕಿಲೋಮೀಟರ್ ರೋಡ್ ಶೋವನ್ನು ಕೂಡ ನಡೆಸ್ತಾರೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಎಸ್ ಸುನಿಲ್ ನೀಡ್ತಾರೆ ಸುನೀಲ್ ಹೇ ಈಗ ಯಾವೆಲ್ಲ ಯಾವೆಲ್ಲ ಯೋಜನೆಗಳಿಗೆ ಚಾಲನೆ ಕೊಡ್ತಾರೆ ಅಮಿತ್ ಶಾ ಅವರ ಒಂದು ಕಾರ್ಯಕ್ರಮದ ಲಿಸ್ಟ್ ಹೇಳೋದಾದ್ರೆ ವಿದ್ಯಾ ಬೆಳಗ್ಗೆಯಿಂದಲೂ ಕೂಡ ಅಮಿತ್ ಶಾ ಅವರ ಕಾರ್ಯಕ್ರಮಗಳು ಆರಂಭ ಆಗಿರುವಂತದ್ದು ಮೊದಲಿಗೆ ಯುವ ಮತದಾರರನ್ನ ಯುವಕರನ್ನ ಟಾರ್ಗೆಟ್ ಮಾಡುವಂತಹ ನಿಟ್ಟಿನಲ್ಲಿ ಕೆಎಲಿ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು ಎಪ್ಪತ್ತೈದರ ಸಂಭ್ರಮ ಅದರ ಜೊತೆಗೆ ಯುವಕರನ್ನ ಕುರಿತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿದಂತಹ ಯೋಜನೆಗಳು ಮತ್ತು ಯಾವೆಲ್ಲ ಕಾಯ್ದೆ ಕಾನೂನನ್ನು ದೇಶಕ್ಕಾಗಿ ತರಲಾಗಿದೆ ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸಿದ ಈ ಮುಖಾಂತರ ಒಂದು ಯುವ ಮತದಾರರು ಮತ್ತು ಅದರಲ್ಲೂ ಕೂಡ ಪ್ರಜ್ಞಾವಂತ ಇನ್ನು ವಿದ್ಯಾವಂತ ಮತದಾರನ್ನ ಟಾರ್ಗೆಟ್ ಮಾಡಲಾಯಿತು ಅದಾದ ಬಳಿಕ ಒಂದು ಸರ್ಕಾರಿ ಕಾರ್ಯಕ್ರಮ ಧಾರವಾಡದಲ್ಲಿ ಎಫ್ ಎಸ್ ಎಲ್ಗೆ ಏನೋ ಒಂದು ಕೇಂದ್ರ ಇದೆ ಆ ಕೇಂದ್ರಕ್ಕೆ ಈಗ ಶಂಕುಸ್ಥಾಪನೆಯನ್ನ ಶಾ ಅವರು ಮಾಡಿರುವಂತದ್ದು ಅದಾದ ಬಳಿಕ ಮೂರನೇದಾಗಿ ನೇರವಾಗಿ ರಾಜಕೀಯ ಕಾರ್ಯಕ್ರಮಕ್ಕೆ ಈಗ ಅವರು ಧುಮುಕ್ತಾ ಇರುವಂತದ್ದು ಇದರ ಒಂದು ಸ್ಪಂದೇಶ ಏನು ಸಂದೇಶ ಇಷ್ಟೇ ಒಂದು ಕಡೆ ಎಲ್ಲ ವರ್ಗದ ಒಂದು ಮತದಾರರನ್ನ ಮತ್ತು ಚುನಾವಣೆಗೆ ಮುನ್ನ ಬಿಜೆಪಿಯ ಒಂದು ಧಾರವಾಡ ಬಿಜೆಪಿಯಲ್ಲಿರುವಂತಹ ಅಸಮಾಧಾನಗಳು ಮತ್ತು ಗ್ರಾಮೀಣ ಭಾಗದಲ್ಲಿ ಈಗ ಸದ್ಯ ಏನು ಕಾಂಗ್ರೆಸ್ ಶಾಸಕರು ಯಾರಿದ್ದಾರೆ ಆ ಒಂದು ಭಾಗದಲ್ಲಿ ಅತಿ ಹೆಚ್ಚು ಪರಿಣಾಮಕಾರವಾಗಿ ಬಿಜೆಪಿಯನ್ನು ಏನೋ ಸ್ಟ್ರಾಂಗ್ ಮಾಡಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಏನು ರೋಡ್ ಶೋ ನಡೀತಾ ಇರುವಂಥದ್ದು ಈ ಒಂದು ಕೇವಲ ರೋಡ್ ಶೋನಲ್ಲಿ ಕುಂದಗೋಳ ಜನತೆ ಮಾತ್ರ ಭಾಗವಹಿಸ್ತಾ ಇಲ್ಲ ಅಕ್ಕ ಪಕ್ಕದ ಕ್ಷೇತ್ರದ ಜನತೆಯೂ ಕೂಡ ಬರ್ತಾ ಇದೆ ಈ ಮುಖಾಂತರ ಇಲ್ಲಿನ ಮುಖಂಡರಿಗೆ ಒಂದು ಸಂದೇಶವನ್ನು ಶಾ ಕೊಡ್ಲಾಯ್ತಾ ಇದ್ದಾರೆ ಯಾಕಂದ್ರೆ ಕೆಲವೊಂದು ಅಸಮಾಧಾನಗಳು ಇರೋದ್ರಿಂದ ಇಲ್ಲಿ ಬಿಜೆಪಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಇಲ್ಲಿ ಪಕ್ಷ ಮುಖ್ಯ ಹೊರತು ವ್ಯಕ್ತಿ ಮುಕ್ತ ಎಲ್ಲ ಸಂದೇಶ ಇಲ್ಲಿ ಸ್ಪಷ್ಟವಾಗಿ ಶಾ ಅವರು ಕೊಡ್ಲಾ ಇದ್ದಾರೆ ಯಾಕಂದ್ರೆ ಚಿಕ್ಕನಗೌಡರು ಮತ್ತು ಎಂ ಆರ್ ಪಾಟೀಲ್ ನಡುವೆ ಟಿಕೆಟ್ಗಾಗಿ ಫೈಟ್ ನಡೆಯುವಂತ ಒಂದು ಸುಳಿವು ಸಿಗ್ತಾ ಇದೆ ಅದರ ಜೊತೆಗೆ ಯಾರಿಗೆ ಟಿಕೆಟ್ ಸಿಗುತ್ತೋ ಯಾರಿಗೆ ಸಿಗಲ್ಲ ಅವರು ಬಂಡಾಯ ಒಂದು ಏರುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗಿರುವಂಥದ್ದು ಹೀಗಾಗಿ ಈ ಇಬ್ಬರ ಶಮನ ಮಾಡುವ ನಿಟ್ಟಿನಲ್ಲಿ ಮತ್ತು ಯಾರಿಗೆ ಟಿಕೆಟ್ ಸಿಕ್ಕರೂ ಸಹ ಇಲ್ಲಿನ ಮುಖಂಡರು ಭೂತ್ ಮಟ್ಟದ ಕಾರ್ಯಕರ್ತರು ಪಕ್ಷದ ಪರವಾಗಿ ಇರಬೇಕು ಹೊರತಾಗಿ ಒಂದು ವ್ಯಕ್ತಿಯ ಪರವಾಗಿ ಇರಬಾರ್ದು ಅನ್ನೋ ಸಂದೇಶವನ್ನು ಕೂಡ ಶಾ ಅವರು ನೀಡಲಿದ್ದಾರೆ ಥ್ಯಾಂಕ್ ಯು ಮಾಹಿತಿಗೆ